ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಕೊಮ್ಮನೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದಾರೆ. ಅವರ ಜೊತೆಯಲ್ಲಿ ಮಂತ್ರಿಗಳಾದಂತಹ ವೆಂಕಟೇಶ್ ಅವರು, ಬಡ ಜನ ಶಾಸಕರು. ಈ ಕಡೆ ಚನ್ನಪಟ್ಟಣ ಟೌನ್ ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, 10 ಗಂಟೆ ಒಳಗಡೆ ಅದನ್ನು ಮಾಡಬೇಕು. ಅಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಬೇಕು. ಹಾಗಾಗಿ ಬಡ ಜನ ಆ ಕಾರ್ಯಕ್ರಮಕ್ಕೆ ಹೋದ್ರು. ಯೋಜನೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಾಸಕರುಗಳೇ, ಗೌರವಾನ್ವಿತ ಪಕ್ಷದ ಮುಖಂಡರುಗಳೇ, ಇವತ್ತು ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿದ್ದರು. ಅವರ ವಿರುದ್ಧ ನಾನು 2 ಸಾರಿ ಸೋತಿದ್ದೀನಿ. ಬರೀ ಶಾಸಕರಾಗಿರಲಿಲ್ಲ, ಅವರು ಮುಖ್ಯಮಂತ್ರಿನೂ ಆಗಿದ್ದರು. ಮುಖ್ಯಮಂತ್ರಿಯಾಗಿ ಅವರ ಸಾಧನೆ ಏನು, ಅವರಿಗೆ ತಾಲೂಕಿಗೆ ಕೊಟ್ಟ ಕೊಡುಗೆ ಏನು ಅಂತ ಕೇಳಿದ್ರೆ, ನನಗಂತೂ ಯಾವುದೋ ಅವರು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದಾರೆ, ಈ ತಾಲೂಕಿಗೆ ಅವರು ಕಳಕಳಿಯಿತ್ತು ಅಂತ ಅನ್ಸಲ್ಲ. ಏನಾರ ಅವ್ರದ್ದು ಸಾಕ್ಷಿ ಗುಡ್ಡೆ ಈ ತಾಲೂಕಿಗೆ ಏನಾರ ಮಾಡಿದಾರ? ತಾಲೂಕಿನಲ್ಲಿ ಚನ್ನಪಟ್ಟಣ ಟೌನ್ನಲ್ಲಿ ಒಂದು ಖಾಸಗಿ ಬಸ್ ನಿಲ್ದಾಣವನ್ನ ಕಂಪ್ಲೀಟ್ ಮಾಡಲಿಲ್ಲ. ಕುಮಾರಸ್ವಾಮಿ ಅವರಿಗೆ ಆ ಇಚ್ಛಾಶಕ್ತಿ ಇರಲಿಲ್ಲ. ಓಲಿ ಹೊಂಗೂರ್ಕರ ನೀರು ತುಂಬಿಸಿದಾರ? ಮೊಗಳಿಕರ ನೀರು ಬಿಟ್ಟಿದಾರ? ನಾವು ಮಾಡಿದಂತ ಒಂದು ನೀರಾವರಿ ಯೋಜನೆ ಮುಂದುವರೆಸತಕ್ಕಂತ ಇಚ್ಛಾಶಕ್ತಿನೂ ಕುಮಾರಸ್ವಾಮಿಯವರಿಗೆ ಇರಲಿಲ್ಲ. ಈ ಜನಗಳ ಬಗ್ಗೆ ನಿಜವಾದಂತ ಕಾಳಜಿ ಇರಲಿಲ್ಲ. ಬಡವರ ಬಗ್ಗೆ ಕಳಕಳಿ ಇರಲಿಲ್ಲ. ಅವ್ರಿಗೆ ಇದ್ದುದೊಂದೇ, ಚುನಾವಣಾ ಸಂದರ್ಭದಲ್ಲಿ ನಯವಾಗಿ ಉದ್ದಾಗಿ ಮಾತುಕೊಟ್ಟು ನೀರಾವರಿ ಮಾಡಿದ್ರೆ ಒಬ್ಬ ಶಾಸಕನಾಗಿ ನೀರು ಕೊಡ್ತಂತ ಜನ ನನ್ನನ್ನ 2 ಸಾರಿ ಸೋಲಿಸಿ ಮನೆಗೆ ಕಳಿಸಿದ್ರು. ಇದು ವಿಧಿಯ ವಿಪರ್ಯಾಸ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇಲ್ಲಿ ಕುಂತಿದ್ದಾರೆ. ನನ್ನ ನೀರಾವರಿ ಯೋಜನೆ ಮಾಡಲಿಕ್ಕೆ ಒಂದು ಸರ್ಕಾರ ಒಬ್ಬ ವ್ಯಕ್ತಿಯಿಂದ ಆಗ್ಲಿಲ್ಲ. ಅದು ಬಿಜೆಪಿ ಸರ್ಕಾರದಲ್ಲಿ ಪ್ಲಾನ್ ಮಾಡಿ DPR ಅಂತ ಮಾಡಿ ಇಡೀ ತಾಲೂಕಿನ ಸಮಗ್ರವಾಗಿ ಆಲೋಚನೆ ಮಾಡಿ ಸರ್ವೆ ಮಾಡಿ ಪ್ರಾರಂಭ ಮಾಡಿದ್ರೆ ಕೆಲಸ ಆದ್ಮೇಲೆ 220 ಕೋಟಿ ದುಡ್ಡನ್ನ ಕೊಟ್ಟವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅವರು ನನ್ನ ಯೋಜನೆಗೆ ಹಣವನ್ನು ಒದಗಿಸ್ತಾರೆ. ಅದಾದ್ಮೇಲೆ DK ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ರು, ವಿದ್ಯುತ್ ಶಕ್ತಿ ಅವರ ಹತ್ರ ಇತ್ತು. ವಿದ್ಯುತ್ ನ ನಿರಂತರವಾಗಿ ಕೊಡ್ಲಿಕ್ಕೆ ಈ ತಾಲೂಕಿನಲ್ಲಿ PC ಹಾಕ್ಲಿಕ್ಕೆ ಒಂದಷ್ಟು ಕೆಲಸ ಮಾಡಿ ನಾನು ಆಗ ಸಮಾಜವಾದಿ ಪಾರ್ಟಿಯಿಂದ ಗೆದ್ದಿದ್ದೆ. ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಆ ಕೆಲಸ ಮಾಡಿಸ್ಕೊಂಡೆ. ನನ್ನ ಹಣೆ ಬರ ಹೆಂಗಾಯ್ತು ಅಂದ್ರೆ, ನನ್ನ ರಾಜಕೀಯ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಏನೋಪ್ಪ. ಆದ್ರೂ ನಾನು ಈ ತಾಲೂಕು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಒಂದಷ್ಟು ರಿಸ್ಕ್ ತಗೊಂಡೆ. ಸೋತಿದ್ದೀನಿ, ಗೆದ್ದಿದ್ದೀನಿ. ಸೋತಾಗ್ರೂ ನಿನ್ ಜೊತೆ ಇದ್ದೀನಿ, ಗೆದ್ದಾಗ್ರೂ ಇದ್ದೀನಿ. ಈಗ 6-7 ವರ್ಷದಿಂದ ನನ್ನ ಜೊತೆ ಇಲ್ವಾ? ಸೋತಿದ್ದೀನಿ ಅಂತ ದೂರ ಹೊಂಟೋಗಿದ್ದೀನಾ? ಒಂದಷ್ಟು ಕೆಲಸ ಮಾಡಕ್ ಹೋಗಿ ಕುಮಾರಸ್ವಾಮಿ ಅವರ ಶಿಷ್ಯಂದ್ರು ಕೈಲಿ ಕಲ್ಲು ಮೊಟ್ಟೆ ಎಲ್ಲ ಒಡೆಸ್ಕೊಂಡು NDA ಈಗ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ 136 ಸೀಟ್ ಬಂದ್ಮೇಲೆ ಕುಮಾರಸ್ವಾಮಿ ಭಾರಿ ಡಲ್ ಆಗಿ ತಾಜ್ಮಹಲ್ ಹೋಟೆಲ್ ಕುಂತಿದ್ರು. ನಾನು ಒಂದ್ ದಿವಸ ಯೋಚನೆ ಮಾಡಿದೆ, ಕುಮಾರಸ್ವಾಮಿನ ಮಾತಾಡ್ಸೇ ಕೊಡುವ, ಹೆಂಗಿದ್ದಾರೆ ಈಗ, ಹೆಂಗಿದ್ರು ಡಲ್ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಯಾರೋ ಈ GT ದೇವೇಗೌಡರು ಗೆಲ್ದೆ GT ದೇವೇಗೌಡರು ಆಯ್ತು ಹೋಗೋಣ ಅಂತೇಳಿ ಫೋನ್ ಮಾಡ್ಕೊಂಡು ಹೋದ್ವಿ. ನಾನು ಹೇಳಿದೆ, ಸರ್ ನಾವು BJP ಅವರು JDS ಒಂದಾಗೋಣ, ಪಾರ್ಲಿಮೆಂಟ್ಗೆ ಅನುಕೂಲ ಆಗುತ್ತೆ. ಈಗ ಕಾಂಗ್ರೆಸ್ ಇಂದು 5 ವರ್ಷದಲ್ಲಿ ನೀನು ಮಾಡೋಕ್ಕಾಗಲ್ಲ ಅಂತಂದ್ರೆ, ಇಲ್ಲ ಪ್ರಕಾರ ನಾನು ನಂಬಲ್ಲ BJP ಅವರು ಅಂದ್ರು. ಇಲ್ಲ ಬಿಡಿ, ನಾನು ನೆಂಬಿಸ್ತೀನಿ, ಏನಾರ ವರ್ಕೌಟ್ ಮಾಡ್ತೀನಿ ಅಂತೇಳಿ ಕೆಲಸ ಮಾಡಿ BJP JDS ಒಂದು ಮಾಡಿ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ ನನ್ನ ಪ್ರಯತ್ನದ ಫಲ ಇವತ್ತು ಕುಮಾರಸ್ವಾಮಿ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಅದಾಯ್ತು,
ಅದಾದ್ಮೇಲೆ ನನಗೇಳಿದ್ರು ಚನ್ನಪಟ್ಟಣ ಬಿಟ್ಕೊಡ್ತೀನಿ ನಿನಗೆ, ಆಯ್ತು ನೀನು ಎಮ್ ಎಲ್ ಎಗೆ ನಿಂತ್ಕೊಳ್ವೆ ಅಂತ. ನಾನು ಕೇಳಿದೆ ದೇವೇಗೌಡರನ್ನ ಹೋಗಿ ಕೇಳಿದೆ, ಸರ್ ಅದೇ ಚನ್ನಪಟ್ಟಣದಲ್ಲಿ ಖಾಲಿ ಆಗಿದೆಯಲ್ಲ, ನಾನು ಎಲೆಕ್ಷನ್ ನಿಂತ್ಕೊಡ್ತೀನಿ ಸರ್ ಅಂತ. ಅವ್ರಿಗೆ ಗೊತ್ತಿತ್ತು ಚನ್ನಪಟ್ಟಣ ಖಾಲಿ ಆಗಿದೆ ಅಂತ. ಯಾವ ಚನ್ನಪಟ್ಟಣ, ಯಾವ ಏನಾಗಿದೆ, ಖಾಲಿ ಆಗಿದೆಯಾ? ಕುಮಾರಸ್ವಾಮಿ ನೀನು ಮಾತಾಡ್ಕೊಡ್ರಪ್ಪ ಅಂದ್ರು. ಕೊಟ್ರು ಏಟ ಅಂತ ಅನ್ಕಡೆ ಅಲ್ಲೇನ. ಅದಾದ್ಮೇಲೆ ಕುಮಾರಸ್ವಾಮಿ ಹತ್ರ ಹೋದೆ, ಇವೆಲ್ಲ ನೋಡ್ತಾ ಇದ್ರಲ್ಲ, ಕೊನೆಯ ದಿವಸದವರೆಗೂ ಚುನಾವಣೆ ಎರಡು ದಿವಸ ಆಗುತ್ತೆ ಅನ್ಕೊಂಡು, ಈಗ ಬಾ ಆಗ ಬಾ ನೋಡುವ ಅನ್ಕೊಂಡು ಅವ್ರ ಕಾರ್ಯಕರ್ತನ ಎತ್ಕೊಟ್ಟು ನನ್ನನ್ನು ಅತಂತ್ರ ಮಾಡಿ ಹೊರಟಿದ್ರು. ಕೊನೆಯದಾಗಿ ಅವತ್ತೊಂದು ದಿವಸ ಬೆಳಗ್ಗೆ ನಾನು ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇವತ್ತು ಪಕ್ಷದ ಸೇರ್ಕೊಂಡು ಪಕ್ಷದ ಟಿಕೆಟ್ ತಗೊಂಡು ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ಬಂದಿದ್ದೀನಿ, ಇದು ವಿಧಿ ನಿಯಮ, ಯಾರಿಗೂ ಯಾರಿಗೂ ಗೊತ್ತಿಲ್ಲ ಏನೇನು ಹಾಕ್ಬೇಕು ಯಾವ್ಯಾವ ಟೈಮಲ್ಲಿ ಅಂತ, ಇವತ್ತು ನಿಮ್ಮ ಮುಂದೆ ಇದ್ದೀನಿ. ನನಗೇಳು ಫಲ ಒಂದು, ನನ್ನ 25 ವರ್ಷಗಳ ರಾಜಕೀಯ ಜೀವನದ ಸಾಧನೆ, ಹೋರಾಟ, ನಾನು ಮಾಡಿರ್ತಕ್ಕಂಥ ಕೆಲಸ, ಒಬ್ಬ ಬಡ ಮೇಷ್ಟ್ರು ಮಗ ಈ ತಾಲೂಕು ತಮ್ಮ ಈ ತಾಲೂಕಲ್ಲೇ ಹುಟ್ಟಿ ಈ ತಾಲೂಕಲ್ಲೇ ಬೆಳೆದು ಈ ತಾಲೂಕಿನ ರಾಜಕೀಯ ಕಲಿತು ನಿಮ್ಮ ನಡುವೆ ಬದುಕಿ ಬಾಳ್ತಕ್ಕಂಥವನು, ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡಿರ್ತಕ್ಕಂಥವನು. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರ ಈ ತಾಲೂಕು ಕೊಟ್ಟಿರ್ತಕ್ಕಂಥ ವಿಶೇಷವಾದಂತಹ ಅನುದಾನ, ಬಡವರಿಗೆ 5,000 ಮನೆ, 150 ಎಕರೆ ಜಮೀನಿನಲ್ಲಿ ನಿವೇಶನ, ಬಡವರ ಅಭಿವೃದ್ಧಿಗೆ ಸೀರಿಯಸ್ ಆಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಇದೆರಡೂ ಕೂಡ ನನ್ನ ಜೊತೆ ಇರೋದ್ರಿಂದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ಲಸ್ ನಾನು ಎರಡು ಒಟ್ಟಿಗೆ ಸೇರ್ಕೊಂಡ್ರೆ 100 ಕ್ಕೆ 100 ಈ ಚುನಾವಣೆಯಲ್ಲಿ ಗೆಲ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡ್ತೀರಿ ಅಂತ ಆತ್ಮವಿಶ್ವಾಸದಿಂದ ನಾನು ಇವತ್ತು ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ. ಇವೆಲ್ಲ ಓದಾಗ್ತದೆ ನನಗೆ ಸರ್, ಇದು 15-20 ವರ್ಷಗಳ ಹೋರಾಟದ ಫಲ ಸರ್, ನೀವು ದುಡ್ಡು ಕೊಟ್ಟಿದ್ದೀರಾ, ನಿಮ್ಮ ಹತ್ರ ಬಂದು ಕೆಲಸ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತೇಳಿ ಬಂದುಗಳೇ. ಇವತ್ತು ಅವ್ರಿಗೆ ಕಣ ಹೇಳೋದು ದುಡ್ಡು ಕೊಟ್ಟಾರೆ ಅಂತ, 520 ಕೋಟಿ ಕೊಟ್ಟಿದ್ರು ಆಗುವಂತ ವಿಶೇಷ ಕಣ 500 ಕೋಟಿ ಕೊಟ್ಟವರಲ್ಲ. ಇವತ್ತು ಚುನಾವಣೆ ಒಂದು ಒಂದು ಕುಟುಂಬದ ವಿರುದ್ಧ ಒಂದು ಪಕ್ಷ ಪಕ್ಷದ ಸಿದ್ಧಾಂತ ಇಟ್ಕೊಂಡು ನಡೀತಕ್ಕಂಥ ಚುನಾವಣೆ. ನನಗೆ ಗೊತ್ತಿಲ್ಲ ದೇವೇಗೌಡರು ಕುಟುಂಬ ಯಾಕೆ ಚನ್ನಪಟ್ಟಣ ಬಂತು, ನನ್ನ ಮೇಲೆ ಯಾಕೆ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತೇಳಿ. ಅನಿತಾ ಕುಮಾರಸ್ವಾಮಿ ಬಂದ್ರು, ಅನಿತಾ ಕುಮಾರಸ್ವಾಮಿ ನನ್ನ ಮೇಲೆ ಚುನಾವಣೆ ನಿಂತ್ಕೊಂಡ್ರು. ಕಾಂಗ್ರೆಸ್ ಅವಾಗ ಟಿಕೆಟ್ ಅನ್ನು ಸಿಗ್ಲಿಲ್ಲ, ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ, ಆಗ ಸೈಕಲ್ ತಂದು ಸಮಾಜವಾದಿ ಪಾರ್ಟಿಯಿಂದ ನೀವೆಲ್ಲ ನನ್ನನ್ನು ಆರಿಸಿ ಗೆಲ್ಸ್ ಕಳಿಸಿದ್ರಿ. ಆಮೇಲೆ ಕುಮಾರಸ್ವಾಮಿನೇ ಬಂದ್ರು ಸೇಡ್ಗೆ, ನನ್ನ ಹೆಂಡತಿ ಸೋಲಿಸ್ಬಿಡ್ತಾರ ಅಂತೇಳಿ ಕುಮಾರಸ್ವಾಮಿ ಅವರೇ ಬಂದು 2 ಸಾರಿ ಚುನಾವಣೆ ನಿಂತ್ಕೊಂಡ್ರು. ಈಗ ಹೆಂಗೋ ಕುಮಾರಸ್ವಾಮಿ ಹೋದ್ರೆ ಬಿಡಪ್ಪ ಮಂಡಿಕೆ ಅಂತ ಹೋದ್ರೆ ಅದು ಗಾದ್ರೆ ಹೇಳ್ತಾರಲ್ಲ, ಅಲ್ಲೆಲ್ಲ ಹೋದ್ರೆ ಇನ್ನೊಂದ್ ಕಡೆ ಬಂದ್ರು ಅಂತ ಹಂಗೆ ಅವ್ರ ಮಗನ್ ತಂದೆ ನನ್ನ ಮುಂದೆ ಚುನಾವಣೆ ನಿಲ್ಲಿಸಿದ್ದಾರೆ. ಯಾವ ನೈತಿಕತೆಯಿಂದ ಅವ್ರು ಚುನಾವಣೆ ಮಾಡ್ತಾರೆ ಹೇಳ್ರಿ? 7 ವರ್ಷಗಳಿಂದ ಮಂಗ್ಳೂರು ಬಂದು ಮಂಗ್ಳೂರು ಕಟಸುಖ ಕೇಳಿದಾರೆ ಅಂದ್ರೆ, ಮಂಗ್ಳೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬಂದಿದ್ದಾರೆ ಅಂದ್ರೆ, ಮಂಗ್ಳೂರು ಕೆರೆ ಕಟ್ಟೆ ತುಂಬಿಸಿದ್ದಾರೆ ಅಂದ್ರೆ, ನಿಮ್ ಕಷ್ಟಕ್ಕೆ ನಿಮ್ ಸುಖದಲ್ಲಿ ನಿಮ್ ದುಃಖದಲ್ಲಿ ಅವರು. ಈಗ ಡಿ ಕೆ ಸುರೇಶ್ ಅವರು ಒಂದು ಆಡಿಯೋ ಕೇಳಿಸಿದ್ರು ನಿಮ್ಗೆ, ವಿಧಾನಸೌಧದಲ್ಲಿ ಕುಮಾರಸ್ವಾಮಿ ಅವರು ಆಡಿರೋ ಮಾತದು 5 ವರ್ಷ ಜನಗಳ ಹತ್ರ ಹೋಗ್ಬಾರ್ದು, ಚುನಾವಣೆ ಹತ್ರ ಬಂದಾಗ ಹೋಗ್ಬೇಕು ಅಂತೇಳಿ. ಅದನ್ನೇ ಅವರು ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಮಾಡಿರೋದು, ಅದನ್ನೇ 5 ವರ್ಷ ನಮ್ಮ ಹತ್ರ ಬರಲೇ ಇಲ್ಲ, ಕೆಲಸ ಮಾಡಲೇ ಇಲ್ಲ, ನಾನು ಮಾಡಕ್ಕೂ ಬಿಡ್ಲಿಲ್ಲ. ನಾನೇನಾರು ಮಾಡಿದ್ರೆ ಕಂಪ್ಲೇಂಟ್ ಮಾಡೋದು, ಯಾಕೊಂದು ಕೆಲಸ ಮಾಡ್ತಾನೆ ನಾನು ಎಮ್ ಎಲ್ ಎ ಅಂತ ಹೇಳೋದು, ಹಿಂಗೆ ತೊಂದರೆ ಕೊಟ್ಕೊಂಡೇ ಬಂದರು. ಇವತ್ತು ಅವ್ರ ಕುಟುಂಬದವರು ಚುನಾವಣೆ ನಿಂತಿದ್ದಾರೆ, ದೇವೇಗೌಡರು ಬಂದು ಪ್ರಚಾರ ಮಾಡ್ತಾವ್ರೆ ಮೊಮ್ಮಗನ ಪರವಾಗಿ. ಮಾಡ್ಲಿ ಮಾಡ್ಲಿ, ಏನು ತೊಂದರೆ ಇಲ್ಲ, ಅವ್ರ ಪ್ರಯತ್ನ ಮಾಡ್ಲಿ. ಆದ್ರೆ ನಾವು ಒಂದು ಕಾಂಗ್ರೆಸ್ ಸಿದ್ಧಾಂತದ ಮೇಲೆ, ಕಾಂಗ್ರೆಸ್ನ ಅಭಿವೃದ್ಧಿಯ ಮಂತ್ರದ ಮೇಲೆ, ನನ್ನ ಹೋರಾಟದ ಮೇಲೆ ನಾನು ಚುನಾವಣೆ ನಿಂತಿದ್ದೇನೆ. ಆದ್ರೆ ನಾನು ಸಾಮಾನ್ಯ ಕುಟುಂಬದಿಂದ ಬಂದವನು, ನಿಮ್ ನಡುವೆ ಇದ್ದೀನಿ, ಕಷ್ಟ ಸುಖ ನಿಮ್ಗೆಲ್ಲ ಗೊತ್ತಿದೆ, ನಿಮ್ ಜೊತೆಲೇ ನಾನು ನನ್ನ ರಾಜಕೀಯ ಜೀವನ ಪೂರ್ತಿ ಸಲ್ಲುತ್ತಾ ಬರ್ತಾ ಇದ್ದೀನಿ. ಬಂಧುಗಳೇ, ಈ ಚುನಾವಣೆಯಲ್ಲಿ ನೀವು ನನಗೆ ಆಶೀರ್ವಾದ ಮಾಡಬೇಕು, ಈ ಚುನಾವಣೆಯಲ್ಲಿ ನಾನು ಗೆಲ್ಲುವುದ್ರ ಮುಖಾಂತರ ತಾಲೂಕಿನ ಅಭಿವೃದ್ಧಿ ಆಗ್ಬೇಕು, ನಾನು ಗೆದ್ರೆ ತಾಲೂಕಿನ ಅಭಿವೃದ್ಧಿ ಆಗ್ತದೆ. ನನ್ನ ಗೆಲುವು ಈ ತಾಲೂಕಿನ ಗೆಲುವು, ನನ್ನ ಗೆಲುವು ಈ ತಾಲೂಕಿನ ಗೆಲುವು, ನಾನು ಗೆದ್ರೆ ಈ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ,
ಹೆಚ್ಚು ಹಾಲನ್ನ ಉತ್ಪತ್ತಿ ಮಾಡ್ತೀವಿ, ನೀವು ಇನ್ನು ಹಾಲಿಗೆ ಹೆಚ್ಚಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ನಾವು ಬರುವಾಗ ಕಾರ್ಯ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೋ. ನಮ್ಮ ವೆಂಕಟೇಶ್ ಅವರು ಪಶುಸಂಗೋಪನೆ ಸಚಿವರು ಕಾರಲ್ಲಿ ಇದ್ರು, ಸರ್ ನಮ್ಮ ರೈತರಿಗೆ ಈಗ ಫೀಡ್ಸ್ ಬೆಲೆ ಜಾಸ್ತಿ ಆಗಿದೆ, ನಿರ್ವಹಣೆ ಜಾಸ್ತಿ ಆಗಿದೆ, ಹಾಲಿಗೆ ರೇಟ್ ಜಾಸ್ತಿ ಮಾಡ್ಬೇಕಂತ ಮುಖ್ಯಮಂತ್ರಿಗಳು ಕಾರಲ್ಲಿ ಹೇಳ್ತಾ ಇದ್ರು. ಈ ಚುನಾವಣೆ ಮುಗಿದ ಮೇಲೆ ಒಂದು ತೀರ್ಮಾನ ತಗೊಳ್ಳುವ, ಇದನ್ನ ಬಹಿರಂಗವಾಗಿ ಹೇಳೋದು ಬೇಡ, ಒಂದು 5 ರೂಪಾಯಿ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತೇಳಿ ನಾನು ಹೇಳಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಡವ್ರ ಬಗ್ಗೆ ನಿಜವಾಗ್ಲೂ ಸಿದ್ದರಾಮಯ್ಯನವರಿಗೆ ಅಂತಃಕರಣದಲ್ಲಿ ಅಭಿಮಾನ ಪ್ರೀತಿ ಇರೋದ್ರಿಂದ, ಒಬ್ಬ ನಾಯಕತ್ವ ಗುಣ ಇರೋದ್ರಿಂದ ಒಬ್ಬ ಮುಖ್ಯಮಂತ್ರಿಯಾಗಿ ಬಡವರಿಗೆ ಸ್ಪಂದಿಸಬೇಕು ಅಂತೇಳಿ ಅವರ ಮನಸ್ಸು ಯಾವಾಗಲೂ ಬಿಡಿತದೆ. ಸರಿ, ಬಸಳೆ ಕಣ್ಣೀರು ಹಾಕೊಂಡು ನಾನು ಹೃದಯವಂತ ನಾನು ಹಾಗೆ ಹೀಗೆ ಅಂತ ಮಾತಾಡಿ ಈ ನಮ್ಮ ತಾಲೂಕಿನ ಜನಗಳಲ್ಲಿ ಕಣ್ಣೀರು ಕಣಗಿಸ್ತಾ ಇದಾರಲ್ಲ, 7 ವರ್ಷದಿಂದ ನಮ್ಮ ತಾಲೂಕು ಏನೂ ಮಾಡ್ಲೇವಲ್ಲ ಅಂತ ಕುಮಾರಸ್ವಾಮಿ ಅವರ ಮಗನಿಗೆ ಈ ತಾಲೂಕು ಗೌರವ ಕೊಡ್ತಾರ? ಈ ಸಾರಿ ಓಟ್ ಹಾಕ್ತಾರ? ಬಂಧುಗಳೇ, ನನ್ಗೆ ಆಶೀರ್ವಾದ ಮಾಡಿ, ಈ ಚುನಾವಣೆಯಲ್ಲಿ ಗೆಲ್ಸ್ಕೊಡಿ. ನಾನು ಸಾಕು ಬಹಳ ಮಾತಾಡಿದ್ದೀನಿ, ನಾನು ಮಾತಾಡೋದು ಯಾವತ್ತೂ ಮಾತಾಡೋದಿಲ್ಲ, ನಾನು ಯಾವತ್ತೂ ಕೆಲಸ ಮಾಡೋ ವ್ಯಕ್ತಿ, ನನಗೆ ಆಶೀರ್ವಾದ ಮಾಡಬೇಕು. ಈ ಸಾರಿ ಚುನಾವಣೆಯಲ್ಲಿ 31 ಜನ ನಿಂತಿದ್ದಾರೆ, 8 ಬಾಕ್ಸ್ ಇರ್ತದೆ, 2 ಬಾಕ್ಸ್ ಇರ್ತವೆ. ಮೊದಲು 1 ಬಾಕ್ಸ್ ಇರ್ತಾಯಿದ್ರು, 15-15 ಜನಕ್ಕೆ ಲಿಮಿಟ್ ಆಗ್ತಾ ಇತ್ತು. ಈ ಸಾರಿ 31 ಜನ ನಿಂತು ಬಿಟ್ಟಿದ್ದಾರೆ. ಮೊದಲನೇ ಬಾಕ್ಸ್ ಅಲ್ಲಿ ನನ್ನ 2ನೇ ಕ್ರಮ ಸಂಖ್ಯೆ ಅಷ್ಟರ ಗುರುತು, ನನ್ನ ಹೆಸರಿರುತ್ತೆ, ನನ್ನ ಭಾವಚಿತ್ರ ಇರ್ತದೆ. ದಯವಿಟ್ಟು ಮತ ಹಾಕೋದ್ರ ಮುಖಾಂತರ ಅತಿ ಹೆಚ್ಚಿಗೆ ಲೀಡರ್ ನನ್ನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನಗೆ ನನಗೆ ದಯವಿಟ್ಟು ಎಲ್ಲ ಕೈ ಎತ್ತಿ ಒಂದ್ಸಾರಿ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ. ಸುಂದರ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ನಾಯಕರು ಆದಂತ ಗೌರವಾನ್ವಿತ ಸಿದ್ದರಾಮಯ್ಯನವರ ವೇದಿಕೆಯಿಂದ ಇರ್ತಕ್ಕಂಥ ಎಲ್ಲ ಶಾಸಕರ ಸ್ನೇಹಿತರೆ, ಪಕ್ಷದ ಎಲ್ಲ ಮುಖಂಡರ ಹಿರಿಯರ ಸ್ನೇಹಿತರೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ತಾಯಂದಿರೇ ಹಿರಿಯರೇ, ಎಲ್ಲ ಯುವಕ ಮಿತ್ರರೇ, ಪಕ್ಷದ ಅಭಿಮಾನಿಗಳೇ ಮತ್ತು ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಬೊಮ್ಮನೂರು ಗ್ರಾಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ತಾವು ಸೇರಿ ನನಗೆ ಅನ್ನಿಸ್ತದೆ ಈ ಸಲ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಯೋಗೇಶ್ವರ ಅವರ ಗೆಲುವು ಖಚಿತ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಯೋಗೇಶ್ವರ ಅವರು ನಿಮ್ಮ ತಾಲೂಕವರು, ನಿಮ್ಮಲ್ಲೇ ಹುಟ್ಟಿ ಬೆಳೆದಂಥವರು, ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಯಾವಾಗಲೂ ತಾ ಜನರ ಪರವಾಗಿ, ರೈತರ ಪರವಾಗಿ, ಕ್ಷೇತ್ರ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಹೀಗಾಗಿ ಅವರು ತಮ್ಮಲ್ಲಿ ಬಹಳ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದ ನಾವು ಮುಖ್ಯಮಂತ್ರಿಗಳೆಲ್ಲ ಕಾರ್ಯಕ್ರಮಗಳಲ್ಲಿ ಸುಮಾರು 5-6 ಕಾರ್ಯಕ್ರಮ, ಆ ಕಾರ್ಯಕ್ರಮಗಳಲ್ಲೂ ನಿಮ್ಮ ಹೀಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಬಹಳ ಪ್ರೀತಿ ವಿಶ್ವಾಸವನ್ನು ಯೋಗೇಶ್ವರ ಅವರ ಬಗ್ಗೆ ವ್ಯಕ್ತ ಮಾಡಿದ್ದಾರೆ. ಬಹಳ ಸಂತೋಷ, ಒಬ್ಬ ಜನಪ್ರತಿನಿಧಿಯಾಗಿ ಜನರ ವಿಶ್ವಾಸವನ್ನು ಪ್ರೀತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಆಗಿದೆ ಅಂತಕ್ಕಂಥ ಅವರ ಅರ್ಥಕೊಳ್ಬೇಕು. ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಯೋಗೇಶ್ವರ ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜನಪ್ರತಿನಿಧಿಯಾಗಿ ತಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ಚುನಾವಣೆ ಬರಲಿಕ್ಕೆ ಕಾರಣ ಏನು ಅಂತೇಳಿ ತಮಗೆಲ್ಲ ಗೊತ್ತಿದೆ. ಕುಮಾರಸ್ವಾಮಿ ಅವರು ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರಿ, ಆಯ್ಕೆ ಮಾಡಿದ ಮೇಲೆ ಆಯ್ಕೆ ಮಾಡಿ ಇಲ್ಲಿಂದ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮನ್ನು ಯಾರು ಕೇಳಲಿಲ್ಲ. ನಾನು ಬಹಳ ಶ್ರಮ ಹಾಕಿದ್ದೆ. ತಮ್ಮೆಲ್ಲ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು, ಈ ಕುಟುಂಬದವರು ಬರೀ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿದ್ದಾರೆ, ಅವರು ಜನಕ್ಕಾಗಿ ರಾಜಕಾರಣ ಮಾಡಿದ್ದಾರೆ. ತಾವನ್ನು ಅರ್ಥ ಮಾಡಿಕೊಂಡು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇವೇಗೌಡರು ತತ್ವ ಸಿದ್ಧಾಂತ ಎಲ್ಲ ಮಾತಾಡ್ತಾರೆ, ಒಬ್ರು ಅವರು JDS ಪಕ್ಷದ ಮುಖಂಡರು, ಈ ಕ್ಷೇತ್ರದಲ್ಲಿ ಅವ್ರ ಹಿರಿಯ ಸ್ವಂತ ಹಿರಿಯ BJP ಕ್ಯಾಂಡಿಡೇಟ್. ಇದನ್ನು ಅರ್ಥ ಮಾಡ್ಕೋಬೇಕು, ಇವ್ರಿಗೇನಾದ್ರೆ ರಾಜಕೀಯ ಸಿದ್ಧಾಂತ ಇದೆಯಾ, ತತ್ವ ಇದೆಯಾ, ಏನಾದರೂ ಇದೆಯಾ ಅಂತೇಳಿ ತಾವು ಯೋಚನೆ ಮಾಡಬೇಕು. ಇದನ್ನೇ ಅರ್ಥ ಮಾಡ್ಕೊಳ್ಳಿ ತಾವು. ಅವರ ಸ್ವಾರ್ಥಕ್ಕೋಸ್ಕರ ಅವರು ರಾಜಕಾರಣ ಮಾಡ್ತಾರೆ, ಅವರು ಜನರಿಗೋಸ್ಕರ ಅಲ್ಲ. ಹೀಗಾಗಿ ನಾವು ಅವ್ರ ಜೊತೆ ಬಹಳ ದಿನ ಅವ್ರ ಜೊತೆ ಇದ್ದು ಸಿದ್ದರಾಮಯ್ಯನವರು ನಾವೆಲ್ಲ ಅವರು ಒಂದೇ ಪಕ್ಷದಲ್ಲಿ ಸುಮಾರು 25-30 ವರ್ಷ ಅವ್ರ ಜೊತೆ ಇದ್ದವರು. ಇವರು ಸವಾಸ ಬ್ಯಾಡಪ್ಪ ಸಾಕು ಅಂತೇಳಿ ಬಿಟ್ಟು ಹೋಗುವಂಥವ್ರು. ಹೀಗಾಗಿ
ಅವರು ರಾಜಕಾರಣ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತಾವು ಸೂಕ್ಷ್ಮವಾಗಿ ಆಗಿದ್ದಾರೆ. ಇನ್ನು ನಮ್ಮ ಸರ್ಕಾರ ಮೂರುವರೆ ವರ್ಷ ಇತ್ತು. ಈ ಮೂರುವರೆ ವರ್ಷದಲ್ಲಿ ನೀವು ಯೋಗೇಶ್ವರ ಅವರನ್ನು ಗೆಲ್ಲಿಸಿಕೊಟ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಕಾರಣಗಳಿಂದ ತಾವು ಈ ಚುನಾವಣೆಯಲ್ಲಿ ಯೋಗೇಶ್ವರನ್ನು ಗೆಲ್ಲಿಸಿ ಈ ಕ್ಷೇತ್ರ ಅಭಿವೃದ್ಧಿಗೆ ಅವರು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾತ್ರ ಅವೆಲ್ಲ ಕಲ್ಪಿಸಿಕೊಡ್ಬೇಕು. ಅವ್ರ ಮಾತಿಗೆ ಬೆರಗಾಗಬೇಡಿ, ಅಪ್ಪ ಮಕ್ಕಳ ಮಾತು ಬೆರಗಾಗಬೇಡಿ, ಅವ್ರು ಕಣ್ಣೀರು ಹಾಕ್ತಾರೆ ಅಂತ ಅದಕ್ಕೆಲ್ಲ ತಾವು ಮೋಸ ಹೋಗ್ಬೇಡಿ. ಏನು ತಾವೆಲ್ಲ ದಯಮಾಡಿ ಯೋಗೇಶ್ವರ ಅವ್ರನ್ನ ಗೆಲ್ಲಿಸಿ ಅವ್ರ ಮಕ್ಕಳನ್ನ ಅಲ್ಲಿ ಕಲಿಸ್ಕೊಂಡು ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಮಾಡಿ ಸಹಾಯ ಆಗ್ತದೆ. ಅವ್ರ ಜೊತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು 500 ಕೋಟಿ ರೂಪಾಯಿ ಈಗ ಮುಖ್ಯಮಂತ್ರಿಗಳ ಮುಖಾಂತರ ಮಂಜೂರು ಮಾಡಿಸಿ ಕೆಲಸ ಪ್ರಾರಂಭ ಮಾಡ್ತಿದ್ದಾರೆ. ಇವರು ಕೆಲಸ ಅಸೆಂಬ್ಲಿ ಕಲಿಸಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನ ಈ ಕ್ಷೇತ್ರಗಳು ಮಾಡಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ತಗೊಂಡು ದಯಮಾಡಿ ಅವರು ಏನೀಗ ದುಡ್ಡು ಕೊಟ್ಟು ಓಟ್ ತಗೋಬಹುದು ಅಂತಕ್ಕಂಥ ಭ್ರಮೆಯನ್ನು ಓಡಾಡ್ತಾ ಇದ್ದಾರೆ. ತಗೊಂಡು ಅದಕ್ಕೆಲ್ಲ ಆಗ ಸುರೇಶ್ ಅವರಿಗೆ